ವಿಷಯ ಜೀವಶಾಸ್ತ್ರ ಪ್ರಯೋಗ ಆಲೂಗಡ್ಡೆಯ ಮೂಲಕ ಅಭಿಸರಣೆ ಈ ಪ್ರಯೋಗಕ್ಕೆ ಅವಶ್ಯಕ ವಸ್ತುಗಳು ಚಮಚ ಸಕ್ಕರೆ ಉಪ್ಪು ಚಾಕು ಆಲೂಗಡ್ಡೆ ಲೋಟಗಳು ನೀರು ಮತ್ತು ಅಳತೆ ಪಟ್ಟಿ ಹಸಿ ಆಲೂಗಡ್ಡೆಯನ್ನು ಮೂರು ಸಮಾನ ಅಳತೆಗಳಲ್ಲಿ ಕತ್ತರಿಸಿಕೊಳ್ಳಿ ಅವುಗಳು ಘನಾಕಾರದಲ್ಲಿರಲಿ ಮತ್ತು ಇವುಗಳನ್ನು ಯಾವುದಾದರೂ ಒಂದು ಬದಿಯ ಉದ್ದವನ್ನು ಅಳೆಯಿರಿ ಲೋಟಗಳಿಗೆ ನೀರನ್ನು ತುಂಬಿ ಮೊದಲನೇ ಲೋಟಕ್ಕೆ ಎರಡರಿಂದ ಮೂರೀ ಚಮಚದಷ್ಟು ಉಪ್ಪನ್ನು ಸೇರಿಸಿ ಮತ್ತು ಎರಡನೆಯ ಲೋಟಕ್ಕೆ ಎರಡರಿಂದ ಮೂರು ಚಮಚದಷ್ಟು ಸಕ್ಕರೆಯನ್ನು ಸೇರಿಸಿ ನೀರಿನಲ್ಲಿರುವ ಸಕ್ಕರೆ ಮತ್ತು ಉಪ್ಪುಗಳು ಕರಗುವವರೆಗೂ ಮಿಶ್ರಣ ಮಾಡಿ ಮೂರನೆಯ ಲೋಟದಲ್ಲಿರುವ ನೀರನ್ನು ಹಾಗೆಯೇ ಬಿಡಿ ಅದಕ್ಕೆ ಏನನ್ನೂ ಸೇರಿಸಬೇಡಿ ಈಗ ಆಲೂಗಡ್ಡೆಯ ಒಂದು ತುಣುಕನ್ನು ಉಪ್ಪಿನ ನೀರಿರುವ ಲೋಟದಲ್ಲಿ ಇನ್ನೊಂದನ್ನು ಸಕ್ಕರೆಯ ನೀರಿರುವ ಲೋಟದಲ್ಲಿ ಮತ್ತು ಮೂರನೆಯದನ್ನು ಬರೀ ನೀರಿನ ಲೋಟದಲ್ಲಿ ಇಡಿ ಆಲೂಗಡ್ಡೆಯ ತುಣುಕುಗಳನ್ನು ಲೋಟದೊಳಗೆ ಇಡೀ ರಾತ್ರಿ ಇರಲು ಬಿಡಿ ಈ ತುಣುಕುಗಳು ಲೋಟದೊಳಗೆ ಇಡೀ ರಾತ್ರಿ ಇದ್ದವು ಇವುಗಳಲ್ಲಿ ಏನಾದರೂ ಬದಲಾವಣೆಗಳು ಆಗಿವೆಯೇ ಎಂಬುದನ್ನು ಗಮನಿಸಿ ಬರೀ ನೀರಿನಲ್ಲಿ ಇಟ್ಟಿದ್ದ ಲೋಟದಲ್ಲಿನ ತುಣುಕುಗಳು ಸ್ವಲ್ಪ ದೊಡ್ಡದಾಗಿಯೂ ಮತ್ತು ಗಟ್ಟಿಯಾಗಿಯೂ ಇರುವುದನ್ನು ಕಾಣುವಿರಿ ಸಕ್ಕರೆಯ ನೀರಿನಲ್ಲಿ ಇದ್ದ ತುಣುಕುಗಳು ಸಣ್ಣದಾಗಿ ಇರುವುದನ್ನು ಕಾಣುವಿರಿ ಉಪ್ಪಿನ ನೀರಿನಲ್ಲಿ ಇದ್ದ ತುಣುಕುಗಳು ಸಣ್ಣದಾಗಿಯೂ ತುಂಬ ಮೃದುವಾಗಿಯೂ ಇರುವುದನ್ನು ಕಾಣುವಿರಿ ಈ ಪ್ರಯೋಗದಲ್ಲಿರುವ ಪರಿಕಲ್ಪನೆ ಅಭಿಸರಣೆ ಅಭಿಸರಣೆ ಎಂದರೆ ದುರ್ಬಲ ದ್ರಾವಣದಲ್ಲಿರುವ ಅಣುಗಳು ಅರೆಪಾರಕವಾದ ಪೊರೆಯ ಮೂಲಕ ಹೆಚ್ಚು ಸಾಂದ್ರತೆ ಇರುವ ದ್ರಾವಣದತ್ತ ಚಲಿಸುವ ಕ್ರಿಯೆ ಈ ಪ್ರಯೋಗದಲ್ಲಿ ಆಲೂಗಡ್ಡೆಯ ತುಣುಕುಗಳನ್ನು ಶುದ್ಧವಾದ ನೀರಿನಲ್ಲಿ ಸಾಂದ್ರವಾದ ದ್ರಾವಣದಲ್ಲಿ ಇಡುತ್ತೇವೆ ಲೋಟದಲ್ಲಿ ಶುದ್ಧ ನೀರಿನ ಸಾಂದ್ರತೆಯು ಆಲೂಗಡ್ಡೆಗಿಂತ ಕಡಿಮೆ ಇರುವುದರಿಂದ ಶುದ್ಧ ನೀರಿನಲ್ಲಿ ಇರಿಸಲಾದ ತುಣುಕು ದೊಡ್ಡದಾಗಿ ಬೆಳೆಯುತ್ತದೆ ಆದ್ದರಿಂದ ಲೋಟದಿಂದ ನೀರು ಆಲೂಗಡ್ಡೆಗೆ ಪ್ರವೇಶಿಸುತ್ತದೆ ಮತ್ತು ಅದನ್ನು ದೊಡ್ಡದಾಗಿ ಮತ್ತು ಹೆಚ್ಚು ಗಟ್ಟಿಗೊಳಿಸುತ್ತದೆ ಹೆಚ್ಚು ಸಾಂದ್ರತೆ ಇರುವ ಉಪ್ಪಿನ ಮತ್ತು ಸಕ್ಕರೆಯ ನೀರಿನೊಳಗೆ ಇಟ್ಟ ಆಲೂಗಡ್ಡೆಯ ತುಣುಕು ಸಣ್ಣದಾಗುತ್ತದೆ ಏಕೆಂದರೆ ಆಲೂಗಡ್ಡೆಯೊಳಗೆ ಇರುವ ನೀರು ಹೊರಗಿರುವ ಸಕ್ಕರೆ ಮತ್ತು ಉಪ್ಪಿನ ದ್ರಾವಣದೊಳಗೆ ಬಂದು ಸೇರುತ್ತದೆ ಇದರಿಂದಾಗಿ ಈ ಆಲೂಗಡ್ಡೆಯ ತುಣುಕುಗಳು ಸಣ್ಣದಾಗುತ್ತವೆ ಮತ್ತು ತುಂಬ ಮೃದುವಾಗುತ್ತವೆ ನೀವು ಇದನ್ನು ಪ್ರಯತ್ನಿಸಿ ಇದೇ ಪ್ರಯೋಗವನ್ನು ಒಣದ್ರಾಕ್ಷಿಯನ್ನು ಬಳಸಿ ಮಾಡಿ ಮತ್ತು ನಿಮ್ಮ ಸಂಶೋಧನೆಗಳನ್ನು ಈ ಪ್ರಯೋಗಕ್ಕೆ ಹೋಲಿಕೆ ಮಾಡಿ